ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದಲ್ಲಿ 10ನೇ ತರಗತಿ ಓದುತ್ತಿರುವ ಅನುಜ ಬಸವಂತ ಸತ್ಯಪ್ಪ ಗೋಳ ತನ್ನ ತಮ್ಮ ಪ್ರಜ್ವಲ್ಗೆ ಮನೆಯ ಮುಂದೆ ಆಟ ಆಡುತ್ತಿದ್ದಾಗ ವಿಚಿತ್ರ ಹಾವೊಂದು ಸುರಳಿ ಮಾಡಿ ಕುಳಿತು ಆಕಸ್ಮಿಕವಾಗಿ ತುಳಿದ ಹಾವಿನಿಂದ ಪ್ರಜ್ವಲ್ ಕಚ್ಚಿಸಿಕೊಂಡಿರುವ ಘಟನೆ ನಡೆದಿದೆ. ನಂತರ ಅಲ್ಲೇ ಇದ್ದ ಅವರ ತಾಯಿಯ ಕಿರುಚಾಟ ಕೇಳಿ ಮನೆಯಿಂದ ಹೊರಗೆ ಓಡಿ ಬಂದ ಅನುಜ ಬಸವಂತ ಸತ್ಯಪ್ಪ ಗೋಳ ಹಾವಿನ ತಲೆಗೆ ಕಲ್ಲಿನಿಂದ ಜಜ್ಜಿ ತಮ್ಮನನ್ನು ಕಾಪಾಡಿಕೊಂಡಿದ್ದಾಳೆ. ಅಲ್ಲದೆ ಆಕೆಯ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಿದ್ದು ವಿಷವನ್ನು ಹೊರತೆಗೆದಿದ್ದಾಳೆ. ಇಲ್ಲಿ ನಾ ಆಟ ಆಡತ್ತೀನಲ್ಲ, ಅವಾಗ ಏನು ಮೆತ್ತ ತುಳಿಯಂತಲೇ ಮೆತ್ತಗ ಆಯ್ತಾನ ನೋಡಿ ಹುಡುಗ ಕಡಿತಾನ. ಆಮೇಲೆ ನಮ್ಮ ಮಮ್ಮಿಗೆ ಹೇಳ್ತಾನ, ಆಮೇಲೆ ನಮ್ಮ ಮಮ್ಮಿಗೆ ಹೇಳಿನ ಅವ್ರು ಇದ್ದಾರೆ ಚಿರಾಕ್ ಹತ್ರ ನಾವು ಕುಡಿತಾನ ಅಂತಾನ. ಆಮೇಲೆ ನಮ್ಮ ಅಕ್ಕ ಒಳಗಿಂತ ಓಡಿ ಬಂದಾನ, ಓಡಿ ಬಂದಷ್ಟು ಅವ್ನು ಕಲ್ ತೊಗೊಂಡು ಹಾವಿಗೆ ಹಾಕಿದಾನ. ಆಮೇಲೆ ಬಂದಿದ್ದ ರಗತ್ ಬರುವ ತೆಗಿತಾನ, ಅದ ಅಣ್ಣತ್ಲೆ ಹಾಕಿದ್ದೆ ಕಿಚಿಕೆ ಬಾಯಿಲೆ ಎಲ್ಲ ತೆಗದ್ಲನ, ತೆಗದ್ಲೆಲ್ಲ ಕಡೆ ಎಲ್ಲ ಗೀರನ. ಆಮೇಲೆ ತವಲ್ ಕಟ್ಲನ, ಆಮೇಲೆ ತಂದು ಹಾಕ್ಲು ನಾವು ಹತ್ತು ಮನೆ ನಮ್ಮ ಬಂದವನ ಎಲ್ಲರೂ ಜಿಗ್ದಾಡ್ಕೊತ ಬಂದ. ಅಲ್ಲಿ ಹಿಂದೆ ಒಮ್ಗೆ ಹಾವ ತುಳಿದ್ ಬಿಟ್ಟನ. ಅವಾಗ ಅದು ಪ್ರಜ್ವಲ್ ಹಾವ ತುಳಿದ ನಂತರ ಆಮೇಲೆ ಹಿಂದೆ ತಿರುಗಿ ಒಳ ನುಡು ಹುಡ್ಕ ಅದು ಒಮ್ಗೆ ಕಚ್ಚಿ ಬಿಡ್ತಾನ. ಅನಂತ್ಲೆ ಹಾವು ಕಡಿತ ಹಾವು ಕಡಿತ ಹಾವು ಕಡಿತನು ಹುಡ್ಕನ. ಎಲ್ಲರೂ ಅವ್ರ ಮನೆಗಿನವ್ರೆಲ್ಲರೂ ಓಡಿ ಬಂದ್ರನ, ಓಡಿ ಬರು ಹುಡ್ಕನ ಹುಡ್ಕನ. ಅಲ್ಲಿ ಎಲ್ಲರೂ ಓಡಿ ಬಂದ್ರನ, ಓಡಿ ಬರು ಹುಡ್ಕನ. ಯಾರು ಎಲ್ಲರೂ ಬಂದ ಕೂಲೆ ಯಾರೂ ಅದನ್ನ ವಿಷ ತೆಗಿಯಕ್ಕೆ ಹೋಗ್ಲಿಲ್ಲ. ಎಲ್ಲರೂ ನಾ ತೆಗಿಯೋದಿಲ್ಲ ನೀ ತೆಗಿಯೋದಿಲ್ಲ ನಾ ಕತ್ರನ ಹಚ್ಚಿದ ನಂತರ ಅದಕ್ಕೆ ರಕ್ತ ಬರ್ವಾತಾಗಿತ್ರಿ. ಅದು ನನಗೆ ಗೊತ್ತಿದ್ಯಾ ಸೈನ್ಸ್ ಒಳಗೆ ಈಗಾಗಲೇ ನಾ ಕಲ್ತಿದ್ದೆ ಕಲ್ಸೊಳಗೆ. ಅನಂತ್ಲೆ ಅದು ಹಾವು ಬರ್ಲಿಕ್ಕಂದ್ರೆ ವಿಷ ಏರಾತೈತೆ ಅನ್ನೋದು ನಂಗೆ ಗೊತ್ತಾದ್ರಿ. ಅನಂತ್ಲೆ ಅದನ್ನು ಕಡದ್ ನಾ ವಿಷ ತೆಗದ್ ಲಗ್ರಿ ಅದನ್ನು ಜಗ್ಗಿಲ್ರಿ ಅದ್ರ ರಕ್ತ ಕೊಡದ್ ನಂತರ ರೀ ಅದ ಮಂದೆಲ್ಲ ನಂಗೆ ತೆಗಿಬೇಡ ತೆಗಿಬೇಡ ಅಂತ ಹೇಳಿದ್ರಿ. ಆದ್ರೆ ನಮ್ಮ ತಮ್ಮ ಉಳಿಬೇಕಂತೇಳಿ ನಾ ತೆಗದೇನ್ರಿ ಅದ.